ಯಳಂದೂರ್ ತಾಲೂಕ ಗುಂಬಳಿ ಗ್ರಾಮದ ಅಂಗನವಾಡಿ ಕೇಂದ್ರ 3 ರಲ್ಲಿ ಪೋಷಣ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮದ ಅಡಿಯಲ್ಲಿ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ರಘುನಾಥ್ ರವರು ಪ್ರತಿಯೊಬ್ಬರೂ ಸಹ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡುವುದರ ಮೂಲಕ ಉತ್ತಮ ಆರೋಗ್ಯವನ್ನು ಹೊಂದಬಹುದೆಂದು ಕಿವಿಮಾತು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಗುಂಬಳಿ ಗ್ರಾಮದ 4 ಅಂಗನವಾಡಿ ಕೇಂದ್ರಗಳ ಮೇಲ್ವಿಚಾರಕರಾದ ಪುಟ್ಟಲಿಂಗಮ್ಮ, ಅಶ್ವಿನಿ, ಶೀಲಮ್ಮ, ಮಂಜುಳಾ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶುಶ್ರೂಷಕರಾದ ರೋಹಿಣಿ, ರವಿಕುಮಾರ್ ಇತರರು ಇದ್ದರು. ಹಾಗೂ ಪತ್ರಿಕಾ ಇಲಾಖೆಯಿಂದ ನಡೆಯತಕ್ಕಂತ ಮನೋಹರ್ ಅವರೇ ಹಾಗೂ ತಮ್ಮ ಇಲಾಖೆಯ ಮಗು ತಿಂದರೆ ಅದು ಆರೋಗ್ಯವಾಗಿರುತ್ತೆ, ಆರೋಗ್ಯಯುಕ್ತ ಮಗುವಾಗುತ್ತದೆ. ಏನೋ ತಿಂತಾ ಇದ್ದಾಗ ಬಿಸಾಡ್ತದೆ, ಅದನ್ನು ಅಂಗಿ ಎತ್ಕೊಂಡು ಬಾಯಿಲಾಕ್ತ ಮಗು ಕೇಳ್ಬೋದು. ಅದನ್ನು ನಾವು ಇಲ್ಲ ಇಲ್ಲ ಇದು ಕೆಟ್ಟೋಗಿದೆ ಬಿಸಾಡು ಅಂತ ಹೇಳಿರ್ತಕ್ಕದ್ದು. ನಾವು ತಿಂತಿದ್ರೆ ಕೂತ್ಕೋಬಾರ್ದು, ಮುಂದೆ ಅದು ತೊಂದರೆ ಆಗ್ತದೆ. ದಾಳಿಂಬೆ ಹಣ್ಣನ್ನು ಚಿಕ್ಕ ಮಕ್ಕಳಿಗೆ ಖಂಡಿತ ಕೊಡಬೇಕು ನೀವು, ಯಾಕೆಂದರೆ ಅದು ಐರನ್ ಕಂಟೆಂಟ್ ಪವರ್ ಜಾಸ್ತಿ ಇದೆ, ಐರನ್ ಕಂಟೆಂಟು ಮಕ್ಕಳಲ್ಲಿ ಹೆಚ್ಚಾಗ್ತದೆ, ಬಲಿಷ್ಠ ಮೂಳೆಗಳು ಬಲಿಷ್ಠ. ಈಗ ಯಾರು ನೋಡ್ರಿ ಹೆಚ್ಚು ಪಾಲು ಇವಾಗ ಯಾವ ಮಂಡಿ ನೋವು, ಈಗ ಸುಮಾರು ಮಂಡಿ ನೋವು ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಲ್ಲ ಮಂಡಿ ನೋವು. ಯಾಕೆ ನಮ್ಮಲ್ಲಿ ಐರನ್ ಕಂಟೆಂಟ್ ಪವರ್ ಸೋಡಿಯಂ ಅಂಶ ಕಡಿಮೆ ಇದೆ, ಅದನ್ನು ನಾವು ಹಾಸ್ಪಿಟ್ಲ್ಗೆ ಹೋಗಿ ಹೇಳ್ಕಂದ್ರೆ ಅವ್ರು ಹೇಳ್ತಾರೆ ನಿಮ್ಮ ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ